ಎಲ್ರಿಗೂ ನಮಸ್ಕಾರ. ನಾವಿವತ್ತು ಕೊಡಗಿನ ಮಡಿಕೇರಿಯಲ್ಲಿದ್ದೀವಿ. ಮಡಿಕೇರಿ ಸಿಟಿನ ಒಂದು ರೌಂಡ್ ತೋರಿಸೋಣ ಹೇಗಿದೆ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾವಿವತ್ತು ಜನರಲ್ ತಿಮ್ಮಯ್ಯ ಸ್ಮಾರಕಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ. ಸಾಮಾನ್ಯವಾಗಿ ಮಡಿಕೇರಿಗೆ ಬಂದರೆ ಎಲ್ಲರೂ ನೋಡಬೇಕಾಗಿರೋಂತಹ ಸ್ಮಾರಕ ಅದು. ನೋಡಿ, ಮಡಿಕೇರಿ ಸಿಟಿ ಇದು. ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಲ್ಲ. ಸಾಮಾನ್ಯವಾಗಿ ಎತ್ತರ ತಗ್ಗು ಪ್ಲೇಸ್ ಇರೋದರಿಂದ, ಅಂದರೆ ಹಿಲ್ ಸ್ಟೇಷನ್ ಆಗಿರೋದರಿಂದ ತುಂಬ ಎತ್ತರದ ಬಿಲ್ಡಿಂಗ್ ಕಟ್ಟಲಿಕ್ಕೆ ಆಗಲ್ಲ. ಹಾಗಾಗಿ ಓಲ್ಡ್ ಬಿಲ್ಡಿಂಗ್ಗಳೇ ಜಾಸ್ತಿ ಇರೋದು ಇಲ್ಲಿ. ನೋಡಿ, ಇದೇ ಮಡಿಕೇರಿ ಸಿಟಿ. ತುಂಬಾ ಕೂಲ್ ಕೂಲ್ ಆಗಿರುತ್ತೆ, ಬಟ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಆ ಕೂಲ್ನೆಸ್ ಎಲ್ಲ ಹೋಗಿದೆ. ಬಿಸಿಲು ಬಂದಾಗ ತುಂಬಾ ಬಿಸಿಲು, ಮಳೆ ಬಂದಾಗ ತುಂಬಾ ಮಳೆ, ಚಳಿ ಬಂದಾಗ ತುಂಬಾ ಚಳಿ, ಈ ರೀತಿ ಆಗೋಗಿದೆ ಪ್ರಕೃತಿ ವಿಕೋಪದಿಂದ. ಸೊ ವೆದರ್ ಕಂಡೀಷನ್ಸ್ ಎಲ್ಲ ತುಂಬ ಚೇಂಜ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಇದು ನೋಡಿ, ಭೂಕುಸಿತ ಆಗಿತ್ತಲ್ಲ, ಅದಕ್ಕೆ ತಡೆಗೋಡೆ ಕಟ್ಟಿರೋದು. ಈ ಜನರಲ್ ತಿಮ್ಮಯ್ಯ ಸ್ಮಾರಕವನ್ನು ನಮ್ಮ ಭಾರತದ ರಾಷ್ಟ್ರಪತಿಗಳಾದಂತಹ ರಾಮನಾಥ್ ಕೋವಿಂದ್ ಮತ್ತು ಇತ್ತೀಚೆಗೆ ಹೆಲಿಕಾಪ್ಟರ್ ದುರಂತದಲ್ಲಿ ಹುತಾತ್ಮರಾದಂತಹ ಬಿಪಿನ್ ರಾವತ್ ಅವರು ಬಂದುಬಿಟ್ಟು ಉದ್ಘಾಟನೆ ಮಾಡಿದ್ದು. ನೋಡಿ, ಇದೇ ಮಡಿಕೇರಿ ಕೋಟೆ. ನಾನು ಇನ್ನೊಮ್ಮೆ ಬಂದಾಗ ವಿಡಿಯೋ ಮಾಡ್ತೀನಿ. ನೋಡಿ, ರೋಡ್ ಪಕ್ಕದಲ್ಲೇ ಇದೆ ಜನರಲ್ ತಿಮ್ಮಯ್ಯ ಸ್ಮಾರಕ. ಇವರ ಕೊಡುಗೆ ಬಹಳ ಅಪಾರವಾದದ್ದು ನಮ್ಮ ಇಡೀ ಭಾರತದ ಸೈನ್ಯಕ್ಕೆ. ಸೊ ಹಾಗಾಗಿ ಅವರ ನೆನಪಿಗೋಸ್ಕರ ಈ ರೀತಿ ಒಂದು ಯುದ್ಧ ಸ್ಮಾರಕ, ಹಾಗೆಯೇ ಅವರು ಯೂಸ್ ಮಾಡಿರುವಂಥ ಪ್ರತಿಯೊಂದು ವಸ್ತು, ಅವ್ರ ಮನೆ ಎಲ್ಲವನ್ನು ಇಲ್ಲಿ ಇಟ್ಟಿದ್ದಾರೆ. ನಾನು ಪ್ರತಿಯೊಂದನ್ನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ನೋಡಲೇಬೇಕಾಗಿದ್ದು, ಮಕ್ಕಳಿಗೂ ಕೂಡ ತಿಳುವಳಿಕೆ ತುಂಬಾ ಆಗುತ್ತೆ ಇದರಿಂದ. ನೋಡಿ, ನಮ್ಮ ಸೈನ್ಯದಲ್ಲಿ ಮೂರು ರೀತಿಯ ವಾಹನಗಳನ್ನು ಯೂಸ್ ಮಾಡ್ತಾರೆ. ಅಂದರೆ ಭೂಸೇನೆಯವರು ಟ್ಯಾಂಕರ್ನ ಯೂಸ್ ಮಾಡ್ತಾರೆ, ನೌಕಾಸೇನೆಯವರು ಹಡಗನ್ನ ಯೂಸ್ ಮಾಡ್ತಾರೆ, ಹಾಗೆ ವಾಯುಸೇನೆಯವರು ಹೆಲಿಕಾಪ್ಟರ್ ಹಾಗೆಯೇ ಏರೋಪ್ಲೇನ್ಗಳನ್ನ ಜೆಟ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಅದರದ್ದು ಮಾಡೆಲ್ಗಳನ್ನ ಇಲ್ಲಿ ಇಟ್ಟಿದ್ರು. ಸೊ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ರೀತಿ. ಮಡಿಕೇರಿಗೆ ಬಂದರೆ ನೋಡಲೇಬೇಕಾಗಿರೋಂಥ ಪ್ಲೇಸ್ ಇದು. ಇದು ತುಂಬ ದೂರನೂ ಇಲ್ಲ, ರೋಡ್ ಪಕ್ಕದಲ್ಲೇ ಇರೋದ್ರಿಂದ ನೋಡೋರಿಗೂ ಸುಲಭ. ಅಂದರೆ ನಾವು ಬೆಂಗಳೂರು ಮಂಗಳೂರು ಹಾಸನ ಈ ರೋಡಿಗೆ ಹೋಗ್ತೀವಲ್ಲ, ಅದರ ರೈಟ್ ಸೈಡೇ ಬರುತ್ತೆ. ಮಡಿಕೇರಿ ಸಿಟಿ ಸೆಂಟ್ರಲ್ಲೇ ಇದೆ ಇದು. ಹೋಗ್ತಾ ಎಂಟ್ರಿ ಆಗ್ತಾನೆ ಇದು ಸಿಗುತ್ತೆ. ನೋಡಿ, ಎಷ್ಟು ರಿಯಲಿಸ್ಟಿಕ್ ಆಗಿದೆ. ಇದು ರಿಯಲ್ದೆ, ಇದನ್ನು ತಂದುಬಿಟ್ಟು ಇಲ್ಲಿ ಈ ರೀತಿ ಎಲ್ಲರೂ ನೋಡಿಕೊಳ್ಳಿ, ಉಪಯೋಗ ತಿಳ್ಕೊಳ್ಳಿ ಅಂಥೇಳಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಹ ಇದೆ ಇಲ್ಲಿ. ಸೊ ನೋಡಿ, ಟೈರ್ಗಳೆಲ್ಲ ಒರಿಜಿನಲ್ ಟೈರ್, ಇದು ಒರಿಜಿನಲ್ಲೇ, ಸ್ವಲ್ಪ ಪೇಂಟ್ ಹೋಗಿದೆ ಅಷ್ಟೇ. ನೋಡಿ, ಒಳಗೆಲ್ಲ ಹೀಗಿದೆ. ಇಲ್ಲಿಂದ ಬಂದರೆ ಸೈನಿಕರದು ಅವ್ರದ್ದು ಬ್ಯಾಡ್ಜಸ್ ಇರುತ್ತೆ. ಸೊ ಅದ್ರ ಬಗ್ಗೆ ನನಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ, ಹಾಗಾಗಿ ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಅದೆಲ್ಲ ಹಾಕಿದ್ದಾರೆ ನೋಡಿ, ಇಲ್ಲಿ ತಿಳುವಳಿಕೆ ಬರಲಿ, ಎಲ್ಲರು ತಿಳ್ಕೊಳ್ಳಿ ಅಂತ ಹೇಳಿ. ನಮಗೆ ಸಮಯ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ನೋಡಿ, ಅಮರ್ ಜವಾನ್ ನಮ್ಮ ಸೈನಿಕರನ್ನ ಕುರಿತಾಗಿ ಇಲ್ಲಿ ಒಂದು ಬರವಣಿಗೆನ ಬರೆದಿದ್ದಾರೆ, ಸಾಲನ. ಸೊ ಈ ರೀತಿ ಗನ್ನನ್ನು ಉಲ್ಟಾ ಮಾಡಿಟ್ಬಿಟ್ಟು ಅದ್ರ ಮೇಲೆ ಟೋಪಿ ಇಡ್ತಾರೆ ಈ ರೀತಿ. ಅವ್ರದ್ದು ಕ್ಯಾಪ್ ಇದು. ಸೊ ನೋಡಿ, ಇಲ್ಲಿ ಇದೆ ಯುದ್ಧ ಸ್ಮಾರಕ. ನೋಡಿ, ಇಲ್ಲೆಲ್ಲ ಹೆಂಚಿನ ಮನೆಗಳೇ ಜಾಸ್ತಿ. ನೋಡಿ, ಇದು ಯುದ್ಧ ಸ್ಮಾರಕ. ಸೊ ಕೆಳಗೆ ಬಂದರೆ ಜನರಲ್ ತಿಮ್ಮಯ್ಯ ಅವರ ಮನೆ, ಹಾಗೆಯೇ ಅವರು ಉಪಯೋಗಿಸಿದಂಥ ವಸ್ತುಗಳು ಪ್ರತಿಯೊಂದೂ ಇದೆ. ಸೈನ್ಯ ಅಂದ್ರೆ ಶಿಸ್ತು ಅಂತ ಹೇಳ್ಬೋದು. ಅವರ ಸಮವಸ್ತ್ರ, ಅವರ ಶೂ, ಅವರ ಕ್ಯಾಪ್, ಅವ್ರ ಗನ್, ಇದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಅದರದ್ದೊಂದು ಐಡಲ್ ಇದೆ ಶೂದು. ಸೊ ಇಲ್ಲಿ ಬಂದರೆ ತುಂಬಾ ಒಂದು 100 ರಿಂದ 150 ವರ್ಷದ ಮನೆ ಇದು ಜನರಲ್ ತಿಮ್ಮಯ್ಯ ಅವ್ರದ್ದು. ತುಂಬಾ ಚೆನ್ನಾಗಿದೆ, ಒಳಗಡೆ ಫುಲ್ ಡೀಟೇಲಾಗಿ ತೋರಿಸ್ತೀನಿ. ನೋಡಿ, ಹಳೆ ಮನೆ ಆದ್ರೂ ತುಂಬ ಗಟ್ಟಿಮುಟ್ಟಾಗಿದೆ ಮನೆ, ಎಲ್ಲ ಮರದಲ್ಲೇ ಮಾಡೋದು. ಸೊ ಕೊಡಗಲ್ಲಿ ಮರ ಜಾಸ್ತಿ, ಹಾಗಾಗಿ ಮರ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಎಂಟ್ರಿ ಆದ ತಕ್ಷಣ ಒಂದು ದೊಡ್ಡ ಹಾಲ್ ಇದೆ. ಸೊ ಹಾಲಿಗೆ ಬಂದರೆ ನೋಡಿ, ಅವ್ರದ್ದು ಫೋಟೋಗಳೆಲ್ಲ ಇದೆ, ಅವ್ರ ಫ್ಯಾಮಿಲಿ ಫೋಟೋಸ್ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ ನೋಡಿ, ಫ್ಯಾಮಿಲಿ ಫೋಟೋ, ಕೊಡವರದ್ದು ಫ್ಯಾಮಿಲಿ. ಇದು ಕೊಡವರ ದೀಪ ಇದು. ಕೊಡಗಿನಲ್ಲಿ ಈ ರೀತಿ ಎಲ್ಲರ ಮನೆಗಳಲ್ಲೂ ಈ ರೀತಿ ದೀಪ ಇರುತ್ತೆ. ನೋಡಿ, ಈ ರೀತಿ ಮರದಲ್ಲಿ ಸುಮ್ಮನೆ ಇಟ್ಟಿದ್ದಾರೆ ಶೋಗೋಸ್ಕರ, ನೋಡಲಿ ಎಲ್ಲರೂ ಅಂತ. ಇದು ಜನರಲ್ ತಿಮ್ಮಯ್ಯ ಅವ್ರದ್ದು ಒಂದು ಬಟ್ಟೆ, ಹಾಗೆಯೇ ಅವ್ರದ್ದು ಮಾಡೆಲ್ ಥರ ಮಾಡಿಟ್ಟಿದ್ದಾರೆ. ಇದು ಕೊಡಗಿನ ಸಿಂಬಲ್ ಇದು. ನನ್ನ ಮಗ ಸೆಲ್ಯೂಟ್ ಕೂಡ ಮಾಡ್ದ ತಿಮ್ಮಯ್ಯ ಅವ್ರಿಗೆ.
ಸೊ ನೋಡಿ ಇದೊಂದು ಹೆಲಿಕಾಪ್ಟರ್ ಮಾಡಿದ್ದಾರೆ, ಅಂದರೆ ಯುದ್ಧಕ್ಕೆ ಸಂಬಂಧಪಟ್ಟಿದ್ದು ಚಿಕ್ಕದಾಗಿ ಮಾಡಿದ್ದಾರೆ. ಹಾಗೆ ಸ್ಟಾರ್ ಕೂಡ ಇದೆ. ಸೊ ನೋಡಿ ಅವ್ರದ್ದು ಫೋಟೋಗಳು, ಗನ್ಗಳು, ಪ್ರತಿಯೊಂದನ್ನು ಇಟ್ಟಿದ್ದಾರೆ. ಕೊಡಗಿನ ಸಂಪ್ರದಾಯ, ಮನೆಗಳು ಹೇಗಿರುತ್ತೆ, ಹಾಗೆ ಪ್ರತಿಯೊಂದು ಅವ್ರ ಬಗ್ಗೆ ತಿಳುವಳಿಕೆ ಮೂಡಿಸುವಂತಹ ಎಲ್ಲ ಬರವಣಿಗೆಗಳು ಕೂಡ ಇದೆ. ನಮ್ಮ ರಾಷ್ಟ್ರ ಲಾಂಛನ ಕೂಡ ಇಟ್ಟಿದ್ದಾರೆ. ಸೀಲಿಂಗ್ ನೋಡಿ ಉಡ್ದೇ ಹಾಕಿದ್ದಾರೆ. ಸೊ ಎಷ್ಟು ದೊಡ್ಡ ಹಾಲ್ ನೋಡಿ ಇಲ್ಲಿಂದ ಕಾಣ್ತಾ ಇದೆ. ಇಲ್ಲಿ ಪಕ್ಕಕ್ಕೆ ಬಂದರೆ ಒಂದು 20 ರೂಮ್ ಇರ್ಬೋದು. ಸೊ ಇಲ್ಲಿ ನೋಡಿ ಗನ್ ಇಟ್ಟಿದ್ದಾರೆ. ಕೊಡಗಿನಲ್ಲಿ ಸಾಮಾನ್ಯವಾಗಿ ಜಮ್ಮ ಆಸ್ತಿ ಇರೋದು, ಅಂದರೆ ಯಾರಿಗೂ ಮಾರಲಿಕ್ಕಾಗಲ್ಲ ಆಸ್ತಿನ, ಹಾಗಾಗಿ ಅವರಿಗೆ ಹಕ್ಕು ಅಂದರೆ ಅವ್ರದ್ದು ರೈಟ್ಸ್ ಅದು ಗನ್ ಹೊಂದೋದು. ಪ್ರತಿಯೊಬ್ಬರ ಮನೇಲೂ ಗನ್ ಇರುತ್ತೆ. ಇದು ಕೊಡಗಿನ ಸಾಂಪ್ರದಾಯಿಕ ಆಭರಣ ಕೊಕ್ಕೆ ತಾತಿ ಅಂತ. ಇದು ಪೀಚೆ ಕತ್ತಿ ಅಂತ, ಗಂಡಸರು ಕುಪ್ಸದಟ್ಟಿಗೆ ಹಾಕ್ಕೊಳ್ತಾರೆ. ಇದು ಲೇಡೀಸ್ದು ಜೋಮಾಲೆ ಸರ ಅಂತ, ಮದುವೆ ಸಂಪ್ರದಾಯಗಳಲ್ಲಿ ಇದನ್ನು ವೇರ್ ಮಾಡೇ ಮಾಡಿರ್ತಾರೆ ಸಾಮಾನ್ಯವಾಗಿ. ಇದು ಕೊಡಗಿನ ಆಯುಧಗಳು ನೋಡಿ, ಬೆತ್ತದ ಕೋಲು, ಬೆತ್ತದಿಂದ ಮಾಡಿರೋಂಥ ಕೋಲುಗಳಿದೆ. ಹಾಗೆ ಬಾಳೆ ಕತ್ತಿ ಇದೆ. ನಾನು ಇನ್ನೊಮ್ಮೆ ಆಭರಣ ತೋರಿಸಿ ಇವಾಗ ನೆಕ್ಸ್ಟ್ ರೂಮಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಚಪ್ಪರದ ಮಂಚ ಇದೆ. ತುಂಬ ಹಳೆ ಕಾಲದಲ್ಲಿ ಈ ರೀತಿ ಚಪ್ಪರದ ಮಂಚ ಯೂಸ್ ಮಾಡ್ತಾಯಿದ್ರು, ಅಂದರೆ ನಮ್ಮ ಹಿರಿಯರು ಅಜ್ಜ ಅಜ್ಜಿ ಅಂದಿರು ಈ ರೀತಿ ಮಂಚವನ್ನು ಯೂಸ್ ಮಾಡ್ತಾಯಿದ್ರು. ತುಂಬ ನೀಟಾಗಿ ಇಟ್ಟಿದ್ದಾರೆ ನೋಡಿ. ಫ್ಲೋರೆಲ್ಲ ನೆಲ ಹಂಚು ಮಾಡಿದ್ದಾರೆ. ನೆಲ ಹಂಚು ಅದು ಕೂಲಾಗಿರುತ್ತೆ. ಹಾಗಾಗಿ ನೋಡಿ ಈ ರೂಮ್ಗೆ ಬಂದರೆ ಇಲ್ಲೊಂದು ಸ್ಟ್ಯಾಂಡ್ ಇಟ್ಟಿದ್ದಾರೆ. ನಾನು ಈ ಹಿಂದೆ ವೀಡಿಯೋ ಮಾಡುವಾಗ ಈ ರೀತಿ ಸ್ಟ್ಯಾಂಡ್ ತೋರಿಸಿದ್ದೆ. ಟವೆಲ್ ಎಲ್ಲ ಒಣಗಾಕ್ಲಿಕ್ಕೆ ಮಾಡ್ಕೊಂಡಿರೋಂಥ ಮರದ ಸ್ಟ್ಯಾಂಡ್ ಅದು. ಇದೆಲ್ಲ 3D ಪೇಂಟಿಂಗ್. ಈ ಮನೆಗೆ ಎಲ್ಲಿ ಹೋಗಿ ಎಲ್ಲಿ ಬರ್ತೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ರೂಮ್ಸ್ಗಳಿದೆ. ಸೊ ವಾರ್ಡ್ರೋಬ್ಸ್ ನೋಡಿ, ಮರದ ವಾರ್ಡ್ರೋಬ್ಸ್, ಹಾಗೆ ಮರದ ವಾಲ್ ಇದೆ. ಇಲ್ಲೊಂದು ಮಿರರ್ ಇದೆ. ಇದು ಕೊಡಗಲ್ಲಿ ಯೂಸ್ ಮಾಡೋಂಥ ಕುಪ್ಸದಟ್ಟಿ ಅಂತ ಹೇಳ್ತಾರೆ ನೋಡಿ ಇದು. ಸೊ ಗಂಡಸರು ಟ್ರೆಡಿಷನಲ್ ಉಡುಪು ಇದು. ಇಲ್ಲಿಂದ ಬಂದರೆ ಇದು ಆ್ಯಂಟಿಕ್ ಪೀಸ್ ಗ್ರಾಮಾಫೋನ್. ಸೊ ಇದನ್ನು ಹೇಗೆ ಯೂಸ್ ಮಾಡೋದಂತ ನನ್ನ ಹಸ್ಬೆಂಡ್ ನನ್ನ ಮಗನಿಗೆ ಹೇಳ್ಕೊಡ್ತಾ ಇದ್ರು. ಸೊ ಈ ರೀತಿ ಕಾಣೋದೇ ಅಪರೂಪ ಇವಾಗೆಲ್ಲ. ಇದೆಲ್ಲ ಆ್ಯಂಟಿಕ್ ಪೀಸ್ಗಳು, ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ನಮಗೆಲ್ಲ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂತ ಈಗಿನ ಕಾಲದವರಿಗಿದೆ. ಬಟ್ ಈ ರೀತಿ ಕೊಡಗಲ್ಲಿ ಮಲೆನಾಡು ಕಡೆ ಎಲ್ಲ ಬಂದರೆ ಈ ರೀತಿ ಅಟ್ಟ ಇರುತ್ತೆ ನೋಡಿ. ಅಟ್ಟ ಅಂತ ಹೇಳ್ತೀವಿ, ದವಸ ಧಾನ್ಯಗಳನ್ನ ಸಂಗ್ರಹ ಮಾಡೋದು. ಸೊ ಇಲ್ಲೆಲ್ಲ ಸಾಮಾನ್ಯವಾಗಿ ಹೆಂಚಿನ ಮನೆಗಳೇ ಜಾಸ್ತಿ. ಯಾಕಂತಂದರೆ ತುಂಬ ಮಳೆ ಬರೋದ್ರಿಂದ ಅದು ಸೋರೋ ಚಾನ್ಸಸ್ ಇರುತ್ತೆ, ಲೀಕೇಜ್ ಆಗೋವಂಥದ್ದು RCC ಮನೆಗಳಾದರೆ. ಹಾಗಾಗಿ ಈ ರೀತಿ ಹೆಂಚಿನ ಮನೆಗಳು ಜಾಸ್ತಿ ಇಲ್ಲಿ. ಸೊ ನೋಡಿ ಇಲ್ಲಿ ಬಂದರೆ ಇನ್ನೊಂದು ರೂಮಲ್ಲಿ ನೋಡಿ ಪೇಂಟಿಂಗ್ಸ್ ಇದೆ. ಇಲ್ಲಿ ಚಳಿ ಕಾಯಿಸ್ಕೊಳ್ಳೋಕ್ಕೆ ಮಾಡ್ತಾರಲ್ಲ ಅದನ್ನು ಮಾಡಿದ್ದಾರೆ. ಸೊ ಅದರದ್ದು ಡೆಮೋ ಇದು. ಈ ರೀತಿ ಬೆಂಕಿ ಹಾಕಿಲ್ಲ, ಅದು ಒಂದು ಬಲ್ಪಲ್ಲಿ ಆ ರೀತಿ ಕ್ರಿಯೇಟಿವ್ ಆಗಿ ಮಾಡಿರೋದು. ಸೌದೆ ಎಲ್ಲ ಇಟ್ಬಿಟ್ಟು ಸೇಮ್ ಬೆಂಕಿ ಇರೋ ಥರನೇ ಕಾಣ್ತಾ ಇದೆ ನೋಡಿ, ಎಷ್ಟು ಕ್ರಿಯೇಟಿವ್ ಮಾಡಿದ್ದಾರೆ. ಇದು ನೋಡಿ ಎಲ್ರಿಗೂ ಒಂದು ಮೆಮೊರಿ ಬರಲಿ ಅಂತ, ಹಿಂದಿನ ಕಾಲದಲ್ಲಿ ಮೇಷ್ಟು ಹೇಗೆ ಹೊಡಿತಿದ್ರು, ಮಕ್ಕಳು ಪನಿಷ್ಮೆಂಟ್ ಹೇಗೆ ತೊಗೊಳ್ತಾ ಇದ್ರು, ಮಕ್ಕಳು ಹೇಗೆ ಎಂಜಾಯ್ ಮಾಡ್ತಾ ಇದ್ರು ಆಟ ಆಡೋದು, ಅದನ್ನೆಲ್ಲ ಈ ರೀತಿ ಪೇಂಟಿಂಗಲ್ಲಿ ಮಾಡಿಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಇದು ನೋಡಿ. ಜನರಲ್ ತಿಮ್ಮಯ್ಯ ಅವ್ರದ್ದು ಒಂದು ಸ್ಟ್ಯಾಚು ಮಾಡಿದ್ದಾರೆ. ಇಲ್ಲಿ ಬಂದರೆ ಅವ್ರದ್ದು ಫುಲ್ಲು ಡೀಟೇಲ್ಸ್ ಎಲ್ಲ ಇದೆ. ಈ ಟೀ ಪೈಗಳು, ಮಿರರ್ಗಳು, ಕೊಡಗಿನ ಸಂಪ್ರದಾಯ, ಕಾಫಿ ಕುಡಿತಾ ಇರೋದು ಪೇಂಟಿಂಗ್ಸ್ ಎಲ್ಲ ಇದೆ. ಯುದ್ಧ ಮಾಡಲಿಕ್ಕೆ ಯೂಸ್ ಮಾಡಿದಂತಹ ಕೆಲವು ವೆಪನ್ಸ್ಗಳನ್ನ ಇಟ್ಟಿದ್ದಾರೆ. ಮಿಷಿನ್ ಗನ್ಗಳು, AK-47 ಇದನ್ನೆಲ್ಲ ಇಟ್ಟಿದ್ದಾರೆ. ಬಾಂಬ್ಗಳೆಲ್ಲ ಇತ್ತು. ಸೊ ಇಲ್ಲಿ ಬಂದರೆ ದೊಡ್ಡ ಡೈನಿಂಗ್ ಹಾಲ್. ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ, ಎಲ್ಲ ರೋಸ್ ವುಡ್ಗಳೇ, ಡೈನಿಂಗ್ ಟೇಬಲ್, ಡೈನಿಂಗ್ ಚೇರ್ಸ್ ಎಲ್ಲ. ಹಾಗೆ ಕೊಡಗು ಸಾಮಾನ್ಯವಾಗಿ ಅತಿಥಿ ಸತ್ಕಾರಕ್ಕೆ ಫೇಮಸ್ ಆಗಿದೆ. ಸೊ ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಸೊ ಇಲ್ಲಿನ ಊಟ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಹಾಗೆ ಇದೊಂದು TV ರೂಮ್. ಇಲ್ಲಿ ಜನರಲ್ ತಿಮ್ಮಯ್ಯ ಅವ್ರ ಬಟ್ಟೆ ಎಲ್ಲ ಇಟ್ಟಿದ್ದಾರೆ. ಸೊ ಈ TV ರೂಮಲ್ಲಿ ಇವಾಗೆಲ್ಲ ಹೋಮ್ ಥಿಯೇಟರ್ ಅಂತ ಬಂದಿದೆ, ಸೌಂಡ್ ಪ್ರೂಫ್. ಇದು ನೋಡಿ ಹೇಗಿದೆ ಅಂತ ಹೇಳಿ, ತುಂಬ ಚೆನ್ನಾಗಿದೆ. ಮರದಲ್ಲೇ ಮಾಡಿರೋ ಅಂಥದ್ದು, ಕೂತ್ಕೊಂಡು ನೋಡಿ TV ನೋಡಲಿಕ್ಕೆ. ಸೊ ಡೈನಿಂಗ್ ಟೇಬಲ್ಗೆ ಬಂದರೆ ಇನ್ನೊಂದು ಸಲ ಇಲ್ಲಿ ನೋಡಿ ಅವರ ಫೋಟೋನ ಹಾಕಿಟ್ಟಿದ್ದಾರೆ. ಜನರಲ್ ತಿಮ್ಮಯ್ಯ ಅವ್ರದ್ದು ಫೋಟೋ ಇದೆ ಪ್ಲೇಟ್ಸಲ್ಲೆಲ್ಲ. ಸೊ ತುಂಬ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಸಬ್ಮೆರಿನ್ ಇದೆ, ಅಂದರೆ ಸಮುದ್ರದೊಳಗಡೆ ಹೋಗಿ ನೋಡೋಂಥ ಮಿಷಿನ್ ಇದು. ಸಬ್ಮೆರಿನ್ ಕೂಡ ಇಟ್ಟಿದ್ದಾರೆ.
ಇದನ್ನೆಲ್ಲ ನೋಡಿಕೊಂಡು ನಾವು ಹೊರಗಡೆ ಬಂದ್ವಿ. ಸೊ ದೊಡ್ಡದಾದ ಒಂದು ಬಾವಿ ಇದೆ ನೋಡಿ, ವ್ಯೂ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ಮಡಿಕೇರಿದು ತುಂಬಾ ಚೆನ್ನಾಗಿದೆ. ಇದು ಹೈಟಲ್ಲಿರೋದ್ರಿಂದ ತುಂಬಾ ಖುಷಿ ಆಗುತ್ತೆ ಇಲ್ಲಿ ನಿಂತ್ಕೊಂಡು ನೋಡಲಿಕ್ಕೆಲ್ಲ. ನೋಡಿ ಮನೆಯೆಲ್ಲ ಹೇಗಿದೆ ಅಂತ ಹೇಳಿ. ಸೊ ನೋಡಿ, ಇಲ್ಲಿ ಸೈನಿಕರು ಅಂದರೆ ನಮ್ಮ ದೇಶದ ಸೈನಿಕರು ಶತ್ರು ರಾಷ್ಟ್ರದ ಸೈನಿಕರನ್ನು ಯಾವ ರೀತಿ ಅವ್ರನ್ನ ಸದೆ ಬಡಿಬೇಕು ಅಂದರೆ ಹೇಗೆ ಒಂದು ಹಿಡನ್ ಪ್ಲೇಸಲ್ಲಿ ಕಷ್ಟಪಟ್ಟು ನೋಡಿ ಈ ರೀತಿ ಟಾರ್ಗೆಟ್ ಮಾಡ್ತಾಯಿದ್ರು ನಿಂತ್ಕೋಬಿಟ್ಟು. ಅದನ್ನು ಒಂದು ಡೆಮೋ ಹಾಕಿದ್ದಾರೆ ಈ ರೀತಿ ಮರಳಿನ ಚೀಲ ಎಲ್ಲ ಇಟ್ಬಿಟ್ಟು. ಸೊ ಇದರೊಳಗಡೆನೂ ಕೂತ್ಕೊಂಡು ಶತ್ರು ಸೈನಿಕರನ್ನು ಟಾರ್ಗೆಟ್ ಮಾಡ್ತಾಯಿದ್ರು, ಆ ರೀತಿ ತೋರಿಸಿದ್ದಾರೆ ಡೆಮೋ. ಅದನ್ನೆಲ್ಲ ನೋಡಿಬಿಟ್ಟು ನಾವು ಹೊರಟ್ವಿ. ಸೊ ನೋಡಿ, ಇಲ್ಲೆಲ್ಲ ಫುಲ್ ಕರ್ವ್ ಕರ್ವ್ ಅಂದರೆ ರಸ್ತೆ ಎಲ್ಲ ತುಂಬ ತಿರುವುಗಳು ಜಾಸ್ತಿ ಇಲ್ಲಿ. ಹಾಗಾಗಿ ಒಂದು ಚಿಕ್ಕದಾಗಿ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಹೀಗೆ ನನ್ನ ಚಾನೆಲ್ನ ನೋಡ್ತಾಯಿರಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರೋವಂಥ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಇದು ಟ್ರಯಲ್ ಅಷ್ಟೇ ನಾನು ಇಷ್ಟು ದಿನ ಹಾಕಿರೋದು. ಇನ್ನಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವೀಡಿಯೋಸ್ ಎಲ್ಲ. ಎಲ್ಲ ಉಪಯುಕ್ತ ಮಾಹಿತಿಗಳನ್ನೇ ತುಂಬ ಕ್ರಿಯೇಟಿವ್ ಆಗಿರೋವಂಥ ವೀಡಿಯೋಗಳನ್ನೇ ನಾನು ಹಾಕ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಈ ಹಿಂದಿನ ವೀಡಿಯೋಗಳಿಗೆ ತುಂಬ ಕಮೆಂಟ್ ಕೊಟ್ಟಿದ್ದೀರಾ, ತುಂಬ ಲೈಕ್ ಕೊಟ್ಟಿದ್ದೀರಾ, ತುಂಬ ಚೆನ್ನಾಗಿ ನನಗೆ ಎನ್ಕರೇಜ್ ಮಾಡಿದ್ದೀರಾ, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇನ್ನೊಂದು ಸಲ ನಾನು ಲೈವ್ ಆಗಿ ನಾನು ಬಂದುಬಿಟ್ಟು ಎಲ್ಲದ ಬಗ್ಗೆ ಮಾತಾಡ್ತೀನಿ, ನನ್ನ ಚಾನಲ್ ಬಗ್ಗೆ ಎಲ್ಲ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ.